ಫ್ರೆಂಡ್ಸ್, ಈಗಡೆ ಎಷ್ಟು ಜನರಿಗೆ ಗೊತ್ತಿದೆ, ಇದು ಉಡುಪಿ ಹಾಗೂ ಮಂಗಳೂರು ಸೈಡಲ್ಲಿ ಜಾಸ್ತಿ ಕಂಡು ಬರುತ್ತೆ. ಇದಕ್ಕೆ ನಾವು ಕ್ಯಾನ್ಸರ್ ಫ್ರೂಟ್ ಅಥವಾ ಲಕ್ಷ್ಮಣ ಫಲ ಅಂತ ಹೇಳಿ ಕರಿತೀವಿ. ನೋಡಿ, ಅಚ್ಚ ಹಸಿರಿಂದ ಕೂಡಿದೆ ಈ ಗಿಡ. ಇದರ ಎಲೆಗಳು ನೋಡಿ ಎಷ್ಟು ಡಾರ್ಕ್ ಕಲ್ಲರ್ನ ಹೊಂದಿದೆ ಅಂತ ಹೇಳಿ. ಇದರಲ್ಲಿ ಫ್ರೂಟ್ ಬಿಡುತ್ತೆ, ಅದಕ್ಕೆ ನಾವು ಕ್ಯಾನ್ಸರ್ ಫ್ರೂಟ್ ಅಥವಾ ಲಕ್ಷ್ಮಣ ಫಲ ಅಂತ ಹೇಳ್ತೀವಿ. ನೋಡಿ, ಅದು ಮೊದಲು ಹೀಗಿರುತ್ತೆ, ಇಲ್ಲಿದೆಲ್ಲ ಸಣ್ಣ ಮಗು ಈ ಥರ ಇರುತ್ತೆ. ಫ್ರೆಂಡ್ಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಇದು ಫುಲ್ಲು ಹೂವು, ಅದರ ಹೊರಗಡೆ ಸಿಪ್ಪೆ ಎಲ್ಲ ಉದುರಿದ ನಂತರ ಈ ಥರ ಇರುತ್ತೆ. ಇದು ಇದು ಕಾಯಿಯಾಗುವಂಥ ಒಂದು ಲಕ್ಷಣ. ಇದು ನೋಡಿ, ಈ ಮೊಗ್ಗು ಏನಿದೆ, ಇದು ನಂತರ ಒಂದು ದೊಡ್ಡ ಮೊಗ್ಗಾಗಿ ಒಂದು ಹೂವಾಗಿ ಅರಳುತ್ತೆ. ಇಲ್ಲಿ ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ, ಈ ಹಂತಕ್ಕೆ ಬರುತ್ತೆ. ಇದಾದ ನಂತರ ಇನ್ನೊಂದು ಹಂತ ಇದೆ, ಇನ್ನೊಂದು ಹಂತಕ್ಕೆ ಬಂದು ನಂತರ ಕಾಯಿ ಆಗುತ್ತೆ. ನೋಡಿ, ಇಲ್ಲಿದೆ ಈ ಥರ ಒಂದು ಹೂವಾಗಿ ಬರುತ್ತೆ, ಇದ್ರ ಹೊರಗಡೆ ಸಿಪ್ಪೆ ಎಲ್ಲ ಉದುರಿ ನಂತರ ಇದು ಆವಾಗಲೇ ತೋರಿಸಿದ್ನಲ್ಲ ಹಾಗೆ ಒಂದು ಕಾಯಿಯಾಗುವ ಹಂತಕ್ಕೆ ಬರುತ್ತೆ. ಅದ್ರ ಸಿಪ್ಪೆ ನೋಡಿ, ಒಳ್ಳೆಯ ಹಾವಿನ ಹೆಡೆ ಥರ ಇರುತ್ತೆ. ಇದು ಒಂಥರ ಸ್ಮೆಲ್ ಇರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ತಲೆನೋವು ಬರೋ ಥರ ಇರುತ್ತೆ ಸ್ಮೆಲ್. ನೋಡಿ, ಎಷ್ಟು ದಪ್ಪ ಇದೆ ಅಂತ ಹೇಳಿ. ನೋಡಿ, ಇದು ನಂತರ ಸಣ್ಣ ಮೀಡಿ, ಇದು ಸಣ್ಣ ಕಾಯಿ, ಇದು ಅದರ ಬದಿಯೆಲ್ಲ ಫುಲ್ಲು ಮುಳ್ಳು ಮುಳ್ಳು ನೆನ ರೀತಿ ಇರ್ತದೆ. ಕಾಯಿ ಸ್ವಲ್ಪ ದೊಡ್ಡದಾದ ನಂತರ ನೋಡಿ ಹೀಗೆ ಇರುತ್ತೆ, ಇದಕ್ಕೆ ಯಾವುದೇ ಶೇಪ್ ಇರೋದಿಲ್ಲ, ನಮ್ಮ ಒಂದು ಹಸ್ತಕ್ಕಿಂತ ದೊಡ್ಡದಾಗಿ ಕಾಯಿ ಆಗುತ್ತೆ. ಸುಮಾರು ಒಂದು ಒಂದು ಕಾಯಿನೂ ಒಂದು 1 ಕೆಜಿ ಅಷ್ಟು ಇದು ವೇಟ್ ಬರುತ್ತೆ. ಇದು ನೋಡಿ, ಮುಳ್ಳು ಮುಳ್ಳು ಇದೆ ಇದ್ರ ಮೇಲೆ, ಈ ಮುಳ್ಳು ಏನು ಚುಚ್ಚೋದಿಲ್ಲ, ಹೋಗ್ತಾ ಹೋಗ್ತಾ ಈ ಮುಳ್ಳೆಲ್ಲ ಹಾಗೆಯೇ ಸಾಫ್ಟ್ ಆಗ್ತಾ ಹೋಗುತ್ತೆ. ಈ ಹಣ್ಣು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ, ಸಿಹಿ ಮತ್ತು ಹುಳಿ ಎರಡನ್ನೂ ಕೂಡ ಹೊಂದಿರುತ್ತೆ. ಇದು ತಿನ್ನೋದ್ರಿಂದ ಕ್ಯಾನ್ಸರ್ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಈ ಫ್ರೂಟಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದ್ದಾವೆ. ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ. ಇನ್ನು ಇದು ಇದ್ರ ಎಲೆಗಳು, ಎಲೆಗಳನ್ನ ಕ್ಯಾನ್ಸರ್ಗೆ ಇದು ಕುದಿಸ್ಬಿಟ್ಟು ಕುಡಿತಾರೆ, ಹಾಗೆಯೇ ಇದರಿಂದ ವೇಟ್ ಲಾಸ್ ಕೂಡ ಆಗುತ್ತೆ. ಅಲ್ಲದೇ ನಮಗೆ ಹಾರ್ಟಿದು ಪ್ರಾಬ್ಲಮ್ ಇದ್ದರೆ ಇದನ್ನು ನಾವು 7 ಎಲೆ ಅಷ್ಟು ಅಥವಾ 5 ಎಲೆ ಅಷ್ಟು ಕುದಿಸ್ಬಿಟ್ಟು ಇದ್ರ ನೀರನ್ನು ಕುಡಿದ್ರೆ ನಾವು ಹೆಲ್ತಿಯಾಗಿರ್ಬೋದು. ಹಾಗೆ ಈ ಎಲೆಯನ್ನು ರುಬ್ಬಿ ತಲೆಗೆ ಹಚ್ಚಿದ್ರೆ ನಮ್ಮ ಕೂದಲು ಕೂಡ ಕಪ್ಪಾಗುತ್ತೆ. ಇದ್ರ ಇನ್ಫಾರ್ಮೇಷನ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಥ್ಯಾಂಕ್ ಯು.